ನಮಸ್ಕಾರ ವೀಕ್ಷಕರೇ, ನೀವೀಗ ನೋಡ್ತಾ ಇರೋ ಈ ವಿಡಿಯೋ ಹಿಂದೆ ವೀನಸ್ ಮೀಡಿಯಾ ಎನ್ನುವ ವಾಹಿನಿಯಲ್ಲಿ ಒಮ್ಮೆ ಪ್ರಸಾರ ಆಗಿತ್ತು. ಆದರೆ ಆ ವಾಹಿನಿಯ ಮಾಲೀಕರ ಒಂದು ಅಸಹಕಾರದಿಂದಾಗಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅದರಿಂದಾಗಿ ನಾವು ಆ ಚಾನೆಲ್ನಲ್ಲಿ ನಾವು ಮಾಡಿದ್ದಂಥ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದೀವಿ. ಆದರೆ ಇದೊಂದು ದಾಖಲೆಯಾಗಿ ಉಳಿಬೇಕಾಗಿರುವಂಥ ವಿಡಿಯೋ ಆದ್ದರಿಂದಾಗಿ ನಾವು ಈಗ ಪ್ರಾರಂಭ ಮಾಡಿರುವಂಥ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಈ ಸಾಹಸ ಸಿಂಹ ಸವಸಿದ ಹಾದಿ ಹಾಗೂ ಮೂವಿ ಸ್ಪೆಷಲ್ ಸರಣಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದರಿಂದ ಹಿಂದೆ ವೀನಸ್ ಮೀಡಿಯಾದಲ್ಲಿ ಈ ಸರಣಿಗಳಿಗಾಗಿ ಮಾಡಿದಂಥ ಎಲ್ಲ ಸಂಚಿಕೆಗಳನ್ನು ನಿಮಗಾಗಿ ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ನೋಡಿದರೆ ಸಂತೋಷ, ಮತ್ತೊಮ್ಮೆ ನೋಡಿ ಸಂತೋಷ ಪಡಿ. ಅಕಸ್ಮಾತ್ ನೋಡದೇ ಇರುವಂಥ ಹೊಸ ವೀಕ್ಷಕರಿಗಾಗಿ ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸಾಹಸ ಸಿಂಹ ಸವೆಸಿದ ಹಾದಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ರಿಗೂ ಸುಸ್ವಾಗತ. ಈ ಸಂಚಿಕೆಯ ಶೀರ್ಷಿಕೆ ಪೋಸ್ಟ್ಮನ್ ವಿಷ್ಣು. ವಿಷ್ಣು ಅವರು ಯಾವುದೇ ಚಿತ್ರದಲ್ಲಿ ಪೋಸ್ಟ್ಮ್ಯಾನ್ ಪಾತ್ರವನ್ನು ಮಾಡಿಲ್ವಲ್ಲ ಅಂತ ನೀವು ಆಲೋಚನೆ ಮಾಡ್ತಾ ಇರಬಹುದು. ವಿಷ್ಣುವರ್ಧನ್ ಅವರು ಪೋಸ್ಟ್ಮನ್ ಕೆಲಸ ಮಾಡಿದ್ದು ಯಾವುದೇ ಚಲನಚಿತ್ರದಲ್ಲಿ ಅಲ್ಲ, ನಿಜ ಜೀವನದಲ್ಲಿ ಅವರು ಪೋಸ್ಟ್ಮನ್ ಕೆಲಸವನ್ನು ಮಾಡ್ತಾ ಇದ್ದರು. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಏನು ಆ ಪೋಸ್ಟ್ಮನ್ ಕೆಲಸ ಅಂತ ತಿಳ್ಕೊಬೇಕಾದ್ರೆ ನೀವು ಈ ಸಂಚಿಕೆಯನ್ನು ನೋಡಬೇಕಾಗತ್ತೆ. ಇದಕ್ಕೆ ಆಧಾರ ನಮ್ಮ ಕಿರಿಯ ಮಿತ್ರರಾದ ಸಿದ್ದಾಪುರ ಶಿವಕುಮಾರ್ ಅವರು ಬರೆದಿರುವ ಆ ಕರ್ಣನಂತೆ ಪುಸ್ತಕದಲ್ಲಿ ದಾಖಲಾಗಿರುವಂಥ ಕೆಲವು ಪ್ರಕರಣಗಳು. ಒಂದೊಂದೇ ಪ್ರಕರಣವನ್ನು ಒಂದೊಂದು ಸಂಚಿಕೆಯಾಗಿ ಎಳೆಯೋದು ಬೇಡ. ಹಾಗಾಗಿ ಸ್ವಾರಸ್ಯಕರವಾದ ಸಂಗತಿಗಳನ್ನೆಲ್ಲ ಸೇರಿಸಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ ದಾನ ಧರ್ಮಗಳಿಗೆ ಒಂದು ಉನ್ನತವಾದ ಸ್ಥಾನ ಇದೆ. ದಾನ ಕೊಡುವವನಿಗೆ ಅಹಂಕಾರ ಇರಬಾರ್ದು, ದಾನ ಸ್ವೀಕಾರ ಮಾಡುವವನಿಗೆ ದೈನ್ಯತೆ ಇರಬಾರ್ದು ಅಂತ ಒಂದು ಗೌರವಯುತವಾಗಿ ಇದು ನಡೀಬೇಕು. ಯಾಕೆಂದರೆ ನಾವೆಲ್ಲರೂ ಆ ಸೃಷ್ಟಿಯ ಜೀವಿಗಳು, ಎಲ್ಲರಿಗೂ ಸಮಾನ ಅವಕಾಶ ಇದೆ. ಆದರೆ ನಾಗರಿಕ ಸಮಾಜದಲ್ಲಿ ಆ ಸಮಾನತೆ ಮರೆಯಾಗಿ ಏರುಪೇರುಗಳು ಕಂಡುಬರ್ತಾ ಇದೆ, ತಾರತಮ್ಯ ಕಂಡುಬರ್ತಾ ಇದೆ. ಆ ತಾರತಮ್ಯವನ್ನು ಹೋಗಲಾಡಿಸೋದು ನಿಜವಾದ ಹೃದಯವಂತರ ಒಂದು ಕೆಲಸ, ಹಾಗಂತ ಭಾವಿಸಿದ್ದವರು ವಿಷ್ಣುವರ್ಧನ್ ಅವರು. ದಾನ ಧರ್ಮ ಅಂದ ಕೂಡಲೇ ನಾವು ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಬೇಕು, ಸ್ಕೂಲನ್ನು ಕಟ್ಟಿಸ್ಬೇಕು, ಅಥವಾ ವೃದ್ಧಾಶ್ರಮ ಮಾಡಬೇಕು, ಅನಾಥಾಶ್ರಮ ಮಾಡಬೇಕು ಅಂತ ಅಲ್ಲ. ಸಮಾಜಕ್ಕೆ ಯಾವ ರೀತಿಯಲ್ಲಿ ಬೇಕಾದರೂ ನಾವು ಸೇವೆಯನ್ನು ಮಾಡಬಹುದು. ಹಾಗೆ ಮಾಡೋದಕ್ಕೆ ನಮ್ಮದೇ ಆದಂಥ ಮಿತಿಗಳಿರುತ್ತೆ, ಆ ಮಿತಿಯಲ್ಲಿ ನಾವು ಏನು ಮಾಡಬಹುದು ಅಂತ ವಿಷ್ಣುವರ್ಧನ್ ಅವರು ಆ ಕೆಲಸವನ್ನು ಮಾಡ್ತಾಯಿದ್ರು. ಜೊತೆಗೆ ಅವರು ದಾನದ ಮಹತ್ವವನ್ನು ಎಷ್ಟರ ಮಟ್ಟಿಗೆ ಅರ್ತುಕೊಂಡಿದ್ರು ಅಂದರೆ, ತಾವು ಮಾಡುವ ದಾನ ಯಾರಿಗೂ ತಿಳಿಯಬಾರದು. ನೀವು ಒಂದು ದೇವಸ್ಥಾನಕ್ಕೆ 5,000 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಕಲ್ಲಲ್ಲಿ ನನ್ನ ಹೆಸರು ಹಾಕಿ ಅಂತ ಹೇಳಿದ್ರೆ ಅದು ದಾನ ಅಲ್ಲ, ನಿಮ್ಮ ಹೆಸರು ಅಲ್ಲಿ ಬರಬೇಕು ಅನ್ನುವಂಥ ಅಹಂಕಾರ ಅಥವಾ ಸ್ವಾರ್ಥ, ನಾನು ಕೊಟ್ಟಿದ್ದೀನಿ ಅಂತ ಜನ ನೋಡಲಿ ಅಂತ. ನೀವು ಅರ್ಪಣಾಭಾವದಿಂದ ದೇವರಿಗೆ ಏನನ್ನಾದರೂ ಕೊಡೋದಾದರೆ ಅಲ್ಲಿ ಹೆಸರು ಹಾಕ್ಬೇಕು ನಿಮಗೆ. ನೋಡಿ, ಇದಕ್ಕೆ ಉದಾಹರಣೆಯಾಗಿ ಒಂದೆರಡು ಸಂಗತಿಗಳನ್ನು ಮಾತ್ರ ಈ ಸಂಚಿಕೆಯಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಸುಚಿತ್ರ ಫಿಲಮ್ ಸೊಸೈಟಿಯ ಪ್ರಕರಣ. ಸುಚಿತ್ರ ಫಿಲಮ್ ಸೊಸೈಟಿ 70ರ ದಶಕದಲ್ಲಿ ಆರಂಭವಾದಂಥ ಒಂದು ಚಿತ್ರ ಸಮಾಜ ಚಳುವಳಿಯ ಭಾಗ, ಭಾರತದಲ್ಲೇ ಒಂದು ದೊಡ್ಡ ಹೆಸರನ್ನು ಮಾಡಿದಂಥ ಚಿತ್ರ ಸಮಾಜ. ಆ ದಶಕದ ಅಂತ್ಯದಲ್ಲಿ ನಾನು ಕೂಡ ಅದರ ಸದಸ್ಯನಾಗಿದ್ದೆ. ನನ್ನ ಸದಸ್ಯತ್ವದ ಸಂಖ್ಯೆ 980, ಅಂದರೆ ಸುಮಾರು 1,000 ಜನಕ್ಕೂ ಹೆಚ್ಚು ಸದಸ್ಯರಿದ್ದರು. ಇವತ್ತಿನ ಹಾಗೆ ಇಂಟರ್ನೆಟ್ಟು, ಟಿವಿ ಇದೆಲ್ಲ ಇರಲಿಲ್ಲ. ಹಾಗಾಗಿ ನಾವು ದೇಶ ವಿದೇಶಗಳ ಚಿತ್ರಗಳನ್ನು, ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನು ನೋಡಬೇಕು ಅಂದರೆ ಚಿತ್ರ ಸಮಾಜವನ್ನು ಅವಲಂಬಿಸಬೇಕಾಗಿತ್ತು. ಅಲ್ಲಿ ಸದಸ್ಯರಿಗಾಗಿ ಆ ಚಿತ್ರಗಳನ್ನು ತೋರಿಸ್ತಾ ಇದ್ದರು. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ, ಅದರಲ್ಲಿಯೂ ಹೊಸ ಅಲೆಯ ಚಿತ್ರಗಳ ಬೆಳವಣಿಗೆಯಲ್ಲಿ ಖಂಡಿತವಾಗಿಯೂ ಸುಚಿತ್ರ ಫಿಲಮ್ ಸೊಸೈಟಿಯ ಕೊಡುಗೆ ತುಂಬ ದೊಡ್ಡದಿದೆ. ಅದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಚಾಮರಾಜಪೇಟೆ 4ನೇ ಮೈನ್ನಲ್ಲಿ ಒಂದು ಪುಟ್ಟ ಮನೆಯಲ್ಲಿ ಅದರ ಆಫೀಸ್ ಇತ್ತು. ಮುಂದೆ ಅದರ ಸರ್ವಸ್ವವೂ ಆಗಿದ್ದಂಥ ನರಹರಿರಾಯರು, ಅವರನ್ನು ಕೂಡ ನಾನು ಹತ್ತಿರದಿಂದ ಬಲ್ಲೆ ಆ ಸೊಸೈಟಿಯ ಸದಸ್ಯನಾಗಿದ್ದಾಗ. ಅವರು ಸಾಹಸದಿಂದ ಬನಶಂಕರಿ 2ನೇ ಹಂತದಲ್ಲಿ ಒಂದು ಜಾಗವನ್ನು ತಗೊಂಡು ಅಲ್ಲಿ ಸುಚಿತ್ರ ಫಿಲಮ್ ಸೊಸೈಟಿಗೆ ಒಂದು ಕಟ್ಟಡವನ್ನು ಕಟ್ಟಬೇಕು, ಒಂದು ಚಿತ್ರಮಂದಿರವನ್ನು ಕಟ್ಟಬೇಕು. ಸ್ವಂತ ಚಿತ್ರಮಂದಿರವನ್ನು ಒಂದು ಫಿಲಮ್ ಸೊಸೈಟಿ ಹೊಂದೋದು ಅಂದರೆ ಅದು ದೇಶದಲ್ಲಿ ಅವತ್ತಿಗೆ ಒಂದು ದೊಡ್ಡ ವಿಚಾರ. ಅದನ್ನು ಸಾಧಿಸ್ತಾರೆ, ಅದಕ್ಕಾಗಿ ಹಲವರ ಸಹಾಯ ಬೇಕಾಗಿರುತ್ತೆ. ನೋಡಿ, ಯಾವ ಸ್ಥಳದಲ್ಲಿ ಆ ಸುಚಿತ್ರ ಫಿಲಮ್ ಸೊಸೈಟಿ ಇವತ್ತು ತಲೆ ಎತ್ತಿದೆಯೋ ಅದರ ಎದುರು ಭಾಗದಲ್ಲಿಯೇ ನಮ್ಮ ಶಿವರಾಮಣ್ಣನವರು ಇದ್ದಿದ್ದಂಥ ಮನೆ. ಶಿವರಾಮಣ್ಣನವ್ರ ಹತ್ರ ಒಂದು ಸಾರಿ ನರಹರಿ ರಾಯರು ಹೇಳ್ತಾರೆ, ನಮ್ಮ ಫಿಲಮ್ ಸೊಸೈಟಿಯ ಕಟ್ಟಡಕ್ಕೆ ಸಾಕಷ್ಟು ಖರ್ಚಾಗ್ತಾ ಇದೆ,
ಯಾರಾದರೂ ದಾನಿಗಳು ಸ್ವಲ್ಪ ಸಹಾಯ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತ. ನೋಡಿ, ಶಿವರಾಮಣ್ಣನವರು ತಮ್ಮ ಮನೆಗೆ ಬರ್ತಾ ಇದ್ದಂಥ ವಿಷ್ಣುವರ್ಧನ್ ಅವರಿಗೆ ಈ ವಿಚಾರವನ್ನು ಹೇಳ್ತಾರೆ. ತಕ್ಷಣ ವಿಷ್ಣುವರ್ಧನ್ ಅವರು 50,000 ರೂಪಾಯಿಗಳ ಚೆಕ್ಕನ್ನು ಬರೆದು ಸುಚಿತ್ರಾ ಫಿಲಮ್ ಸೊಸೈಟಿಯ ಹೆಸರಲ್ಲಿ ಶಿವರಾಮಣ್ಣನ ಕೈಗೆ ಕೊಡ್ತಾರೆ. ಕೊಡುವಾಗ ಒಂದು ಮಾತನ್ನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇದನ್ನು ನಾನು ಕೊಟ್ಟೆ ಅಂತ ಹೇಳಬಾರ್ದು. ಶಿವರಾಮಣ್ಣ ಬಹಳ ಸೂಕ್ಷ್ಮ ಜೀವಿ, ಅವರು ತಗೊಂಡು ಹೋಗಿ ನರಹರಿ ರಾಯರಿಗೆ ಕೊಡ್ತಾರೆ. ಇದಕ್ಕೆ ಯಾರ ಹೆಸರಲ್ಲಿ ರಸೀದಿ ಹಾಕಬೇಕು ಅಂತ ಕೇಳಿದಾಗ, ಯಾರೋ ಒಬ್ಬರು ದಾನಿ ಅಂತ ಹಾಕಿ, ಯಾಕೆಂದರೆ ಕೊಟ್ಟವರು ತಮ್ಮ ಹೆಸರು ಇಲ್ಲಿ ಆಚೆ ಬರೋದು ಬೇಡ ಅಂತ ಹೇಳಿದ್ದಾರೆ. ಆದರೆ ಮುಂದೆ ಕಾಲಾನುಕಾಲಕ್ಕೆ ವಿಷ್ಣುವರ್ಧನ್ ಅವರು ಗತಿಸಿದ ಮೇಲೆ ಅದು ವಿಷ್ಣುವರ್ಧನ್ ಅವರೇ ಕೊಟ್ಟಿದ್ದು ಅಂತ ಶಿವರಾಮಣ್ಣನವರೇ ಹೇಳ್ತಾರೆ. ಯಾಕೆಂದರೆ ನಾನಿರುವವರೆಗೂ ಇದರ ವಿಚಾರನ ಬಾಯಿ ಬಿಡಬಾರ್ದು, ಯಾವತ್ತೂ ಯಾರಲ್ಲೂ ಹೇಳಬಾರ್ದು ಅಂತ ಹೇಳಿರ್ತಾರೆ. ಆದರೂ ಕೂಡ ಅವರು ಗತಿಸಿದ ಮೇಲೆ ಅವರ ನೆನಪನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಜನ ಈ ವಿಚಾರವನ್ನು ಬಹಿರಂಗಪಡಿಸ್ತಾರೆ. ಅದೇನು ಕೆಟ್ಟ ವಿಚಾರ ಅಲ್ಲ, ಸಮಾಜದ ದೃಷ್ಟಿಯಿಂದ ಒಳ್ಳೆಯ ವಿಚಾರ. ಆದ್ದರಿಂದ ಅಂಥವ್ರು ಹಂಚ್ಕೊಂಡಿದ್ದರಿಂದಲೇ ಇವತ್ತು ನಮಗೆ ಆ ವ್ಯಕ್ತಿತ್ವಗಳ ಔನ್ನತ್ಯ ಏನು ಅನ್ನೋದು ಅರ್ಥ ಆಗ್ತಾ ಇದೆ. 90ರ ದಶಕದಲ್ಲಿ 50,000 ರೂಪಾಯಿ ದೊಡ್ಡ ಅಮೌಂಟ್. ಆ ಒಂದು ಮೊತ್ತವನ್ನು ನನ್ನ ಹೆಸರನ್ನೂ ಹೇಳದೆ ಆ ಸಂಸ್ಥೆಗೆ ಕೊಡಿ ಅಂತ ಹೇಳಿದ್ದು ವಿಷ್ಣು ಅವರ ದೊಡ್ಡತನ. ಇದೇ ರೀತಿಯಲ್ಲಿ ಅವರು ಕೊನೆಯ ದಿನಗಳಲ್ಲಿ ಅಭಿನಯಿಸಿದಂಥ ಒಂದು ಚಿತ್ರ ಸ್ಕೂಲ್ ಮಾಸ್ಟರ್. ಆ ಚಿತ್ರದ ಚಿತ್ರೀಕರಣ ಮೈಸೂರಿನಲ್ಲಿ ನಡೀತಾ ಇರುತ್ತೆ. ಚಿತ್ರೀಕರಣ ಮುಗಿದ ಮೇಲೆ ಹೋಟೆಲಿಗೆ ವಾಪಸ್ಸಾಗ್ತಾರೆ. ಅಲ್ಲಿ ವಿಷ್ಣುವರ್ಧನ್ ಅವರು ಇದ್ದ ಕೋಣೆ ಮಹಡಿಯ ಮೇಲಿರುತ್ತೆ. ಆ ಚಿತ್ರದಲ್ಲಿ ತೊಡಗಿಸಿಕೊಂಡಿದ್ದಂಥ ಉಮೇಶ್ ಬಣಕಾರ್ ಅವರ ಕೋಣೆ ಕೆಳಗಡೆ ಇರುತ್ತೆ. ವಿಷ್ಣುವರ್ಧನ್ ಅವರು ಉಮೇಶ್ ಬಣಕಾರ್ ಅವರನ್ನು ಮೇಲೆ ಕರೀತಾರೆ ತಮ್ಮ ರೂಮಿಗೆ. ಉಮೇಶ್ ಬಣಕಾರ್ ಅವರು ಕೋಣೆಗೆ ಬಂದ ಮೇಲೆ ಸಾಂಪ್ರದಾಯಿಕವಾಗಿ ಒಂದೆರಡು ಮಾತಾಡಿದ ಮೇಲೆ ಎರಡು ಕವರ್ಗಳನ್ನು ಅವ್ರ ಮುಂದೆ ಇಡ್ತಾರೆ ವಿಷ್ಣುವರ್ಧನ್ ಅವರು. ಏನಿದು ಅಂತ ಕೇಳ್ತಾರೆ ಉಮೇಶ್ ಬಣಕಾರ್ ಅವರು. ನೋಡಿ ನೀವೇ ಅಂತಾರೆ. ಒಂದು ಕವರ್ನಲ್ಲಿ 50,000 ರೂಪಾಯಿ ಇರುತ್ತೆ, ಇನ್ನೊಂದು ಕವರ್ನಲ್ಲಿ 25,000 ರೂಪಾಯಿ ಇರುತ್ತೆ. ಒಟ್ಟಾರೆಯಾಗಿ ಇದು 75,000 ರೂಪಾಯಿ ಆಯಿತು, ನಾನು ಏನು ಮಾಡಬೇಕಿದ್ದನ್ನು ಅಂತ ಕೇಳ್ತಾರೆ ಉಮೇಶ್ ಬಣಕಾರ್ ಅವರು. ಆಗ ವಿಷ್ಣುವರ್ಧನ್ ಅವರು ಹೇಳ್ತಾರೆ, ನೋಡಿ ಇದು ದಸರಾ ಸಮಯ, ಇಲ್ಲಿ ಕುಸ್ತಿ ಪಂದ್ಯಗಳು ನಡೀತಾ ಇದೆ, ಪೈಲ್ವಾನರು ಪಾಪ ತುಂಬ ಸುಸ್ತಾಗಿರ್ತಾರೆ ಕುಸ್ತಿ ಮಾಡಿ. ಇದರಲ್ಲಿ ಈ ಕುಸ್ತಿ ಪಂದ್ಯಗಳಲ್ಲಿ ಯಾರು ಪ್ರಥಮ ಬಹುಮಾನವನ್ನು ಗಳಿಸ್ತಾರೋ ಅವರಿಗೆ ಈ 50,000 ರೂಪಾಯಿಗಳ ಕವರನ್ನು ಕೊಡಿ. ಎರಡನೇ ಬಹುಮಾನ ಅಂದರೆ ರನ್ನರಪ್ ಆಗ್ತಾರಲ್ಲ ಅವರಿಗೆ ಈ 25,000 ಕವರನ್ನು ಕೊಡಿ, ಅವರ ಶ್ರಮಕ್ಕೆ ಒಂದು ಪುಟ್ಟ ಗುರುತಿಸುವಿಕೆ ನನ್ನ ಕಡೆಯಿಂದ ಅಂತ. ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಇದನ್ನು ನಾನು ಕೊಟ್ಟೆ ಅಂತ ನೀವು ಹೇಳಬಾರ್ದು. ಉಮೇಶ್ ಬಣಕಾರ್ ಅವರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ನೀವು ಕೊಟ್ಟ್ರಿ ಅಂತ ಹೇಳಬಾರ್ದು ಅಂದರೆ ಮತ್ತೆ ನಾನು ಕೊಟ್ಟೆ ಅಂತ ಹೇಳಲ್ಲ ಅಂತ. ಇಲ್ಲ ನಮ್ಮ ಸಿನಿಮಾ ತಂಡದಿಂದ ಕೊಟ್ಟರು ಅಂತ, ನೀವು ಏನು ಹೇಳ್ತಿರೋ ಗೊತ್ತಿಲ್ಲ, ಆದರೆ ನನ್ನ ಹೆಸರನ್ನಂತೂ ಅಲ್ಲಿ ಹೇಳೋ ಹಾಗಿಲ್ಲ. ಅವಾಗ ಉಮೇಶ್ ಬಣಕಾರ್ ಹೇಳ್ತಾರೆ, ನೋಡಿ ನನಗೆ ಆ ರೀತಿ ಹೇಳೋಕ್ಕಾಗಲ್ಲ, ಕೊನೆಯ ಪಕ್ಷ ನಾನು ಯಾರಾದರೂ ಒಬ್ಬರ ಕಿವಿನಲ್ಲಾದರೂ ನಿಮ್ಮ ಹೆಸರನ್ನು ಹೇಳಿಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಆವಾಗ ವಿಷ್ಣುವರ್ಧನ್ ಅವರು ಬೇಡ ಬಿಡಿ ನಿಮ್ಮ ಕೈನಲ್ಲಿ ಈ ಕೆಲಸ ಆಗಲ್ಲ ಅಂತ ಹೇಳಿ ಅವರಿಂದ ಕವರನ್ನು ವಾಪಸ್ ಇಸ್ಕೋತಾರೆ. ಇಸ್ಕೊಂಡು ತಮ್ಮ ಆಪ್ತ ಸಹಾಯಕ ಡ್ರೈವರ್ ರಾಧಾಕೃಷ್ಣ ಅವರನ್ನು ಕರೆದು ರಾಧಾಕೃಷ್ಣ ಅವರ ಕೈಗೆ ಅದನ್ನು ಕೊಟ್ಟು ಉಮೇಶ್ ಬಣಕಾರ್ ಅವರಿಗೆ ಹೇಳಿದ ಹಾಗೆಯೇ ಅದನ್ನು ಆ ಕುಸ್ತಿ ಪಟುಗಳಿಗೆ ಬಹುಮಾನ ರೂಪದಲ್ಲಿ ಕೊಟ್ಟು ಕಳಿಸ್ತಾರೆ. ಉಮೇಶ್ ಬಣಕಾರ್ ಅವರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಈ ರೀತಿ ಮಾಡ್ತೀರಿ, ನಿಮ್ಮ ಹಣ ನೀವು ಕೊಡ್ತಾ ಇದ್ದೀರಿ, ನಿಮ್ಮ ಹೆಸರು ಹೇಳಿದ್ರೆ ಏನಾಗುತ್ತೆ ಅಂತ. ಆಗ ವಿಷ್ಣುವರ್ಧನ್ ಅವರು ಒಂದು ಮಾತು ಹೇಳ್ತಾರೆ, ನನ್ನ ಹಣ ನಿಮ್ಮ ಹಣ ಅನ್ನೋದು ಯಾವುದೂ ಇಲ್ಲ, ನಾವು ಬರೋವಾಗ ಇಲ್ಲಿಗೆ ಏನನ್ನೂ ತಂದಿಲ್ಲ, ಎಲ್ಲವನ್ನೂ ಅವನು ನಮಗೆ ಕೊಟ್ಟಿರೋದು, ಆ ಕೊಟ್ಟಿರೋದನ್ನ ನಾವು ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸುವಂಥ ಪೋಸ್ಟ್ಮ್ಯಾನ್ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ, ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವ ಕಷ್ಟವೂ ಇರಲ್ಲ ಅಂತ. ಈ ವಿಚಾರವನ್ನು ಉಮೇಶ್ ಬಣಕಾರ್ ಅವರು ಆ ಕರ್ಣನಂತೆ ಪುಸ್ತಕದಲ್ಲಿ ಅಕ್ಷರ ರೂಪದಲ್ಲಿ ಹಂಚಿಕೊಂಡಿದ್ದಾರೆ. ನೋಡಿ ಇನ್ನೊಂದು ಇಂಥದ್ದೇ ಪ್ರಕರಣ, ನಮ್ಮ ಪತ್ರಿಕಾ ಸಂಪರ್ಕಾಧಿಕಾರಿ ಡಿ ವಿ ಸುಧೀಂದ್ರ ಅವರಿದ್ದರಲ್ಲ, ಈಗ ಅವರ ಅಣ್ಣನ ಮಗ ವೆಂಕಟೇಶ್ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಧೀಂದ್ರ ವೆಂಕಟೇಶ್ ಎನ್ನುವ ಹೆಸರಿನಿಂದಲೇ ರಾಘವೇಂದ್ರ ಚಿತ್ರವಾಣಿ ಎನ್ನುವ ಹೆಸರಲ್ಲಿ ಅನೇಕರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಸುಧೀಂದ್ರ ಅವರು ಚಿತ್ರರಂಗಕ್ಕೆ ಬಂದಿದ್ದು ಕೂಡ 1976 ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಅವರು ಚಾಮರಾಜಪೇಟೆಯ ಮಾಡರ್ನ್ ಸ್ಕೂಲ್ನಲ್ಲಿ ಅವರಿಗೆ ಒಂದು ಸನ್ಮಾನ ನಡೆಯುತ್ತೆ. ಆ ಸನ್ಮಾನದ ವರದಿಯನ್ನು ಹಾಗೂ ಚಿತ್ರಗಳನ್ನು ಅವರೇ ಸಿದ್ಧ ಮಾಡಿ ಒಂದು ಪತ್ರಿಕೆಗೆ ಕಳಿಸ್ತಾರೆ, ಅದು ಪತ್ರಿಕೆಗಳಲ್ಲಿ ಪ್ರಕಟ ಆಗುತ್ತೆ. ಅದನ್ನು ತೊಗೊಂಡು ಹೋಗಿ ಅಂಕಲಗಿ ಅವರಿಗೆ ತೋರಿಸ್ತಾರೆ. ಆಗ ಅಂಕಲಗಿಯವರು ಸೊಸೆ ತಂದ ಸೌಭಾಗ್ಯ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ. ವಿಷ್ಣುವರ್ಧನ್ ಅವರು ನಾಯಕರು, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಸಿನಿಮಾಸ್ಕೋಪ್ ಚಿತ್ರ ಅದು. ಆ ಚಿತ್ರದ ಸಂಪರ್ಕಾಧಿಕಾರಿಯಾಗಿ ಡಿ ವಿ ಸುಧೀಂದ್ರ ಅವರನ್ನು ನೇಮಿಸ್ತಾರೆ. ನೋಡಿ ಅಲ್ಲಿಂದ ಮುಂದೆ ವಿಷ್ಣು ಅವರ ಚಿತ್ರ ಜೀವನದ ಸುಮಾರು 3/4 ಚಿತ್ರಗಳಿಗೆ PRO ಆಗಿ ಸುಧೀಂದ್ರ ಅವರು ದುಡಿತಾರೆ. ಸುಧೀಂದ್ರ ಹಾಗೂ ವಿಷ್ಣುವರ್ಧನ್ ಅವರ ಕುಟುಂಬದ ಮಧ್ಯೆ
ಒಂದು ಬಾಂಧವ್ಯ ಏರ್ಪಡುತ್ತೆ. ಇವರ ಮನೆಗೆ ಅವ್ರು ಹೋಗ್ತಾರೆ, ಅವ್ರ ಮನೆಗೆ ಇವ್ರು ಬರ್ತಾರೆ. ಯಾವುದೇ ಶುಭ ಕಾರ್ಯಗಳಾದರೂ ಪರಸ್ಪರ ಹೋಗೋದು ಬರೋದು ಇರುತ್ತೆ. ಸುಧೀಂದ್ರ ಅವರಿಗೆ ಅನೇಕ ಕಷ್ಟಕಾಲದಲ್ಲಿ ವಿಷ್ಣುವರ್ಧನ್ ಅವರು ಯಾರಿಗೂ ಹೇಳಬೇಡ ಅಂತ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ಜೊತೆಗೆ ಸುಧೀಂದ್ರ ಅವರ ಮಕ್ಕಳು ನ್ಯಾಷನಲ್ ಕಾಲೇಜಿಗೆ ಸೇರಬೇಕಾದಾಗ ವಿಷ್ಣುವರ್ಧನ್ ಅವರಿಗೆ ಕೂಡ ಅಲ್ಲಿ ಸೀಟನ್ನು ಕೊಡಿಸುವಂಥ ಸಾಮರ್ಥ್ಯ ಇರುತ್ತೆ. ಅದಕ್ಕಾಗಿ ಸುಧೀಂದ್ರ ಅವರು ಅವರನ್ನು ಸಂಪರ್ಕ ಮಾಡಿದಾಗ ಒಂದು ಪತ್ರವನ್ನು ಬರೆದುಕೊಡ್ತಾರೆ. ಆ ಪತ್ರವನ್ನು ತಗೊಂಡು ಹೋಗಿ ಆ ಶಾಲೆಯ ಮುಖ್ಯಸ್ಥರಾದಂಥ ಎಚ್ ನರಸಿಂಹಯ್ಯನವರಿಗೆ ಕೈಗೆ ಕೊಟ್ಟಾಗ ಅವರು ಮರು ಮಾತಾಡದೆ ಸೀಟನ್ನು ಕೊಡ್ತಾರೆ. ಎಲ್ಲಿ ಕುಮಾರ ಅಂತ ನಮ್ಮ ವಿಷ್ಣುವರ್ಧನ್ ಅವರನ್ನು ವಿಚಾರಿಸ್ತಾರೆ ಕೂಡ. ಪ್ರತಿ ವರ್ಷ ನನಗೆ ಆ ಸಂಸ್ಥೆಯಲ್ಲಿ ಕೆಲವು ಸೀಟುಗಳನ್ನು ಕೊಟ್ಟಿದ್ದಾರೆ. ಆ ಸೀಟುಗಳನ್ನು ನಾನು ಯಾರಾದರೂ ಬಡ ವಿದ್ಯಾರ್ಥಿಗಳಿಗೆ ಕೊಡಿಸ್ತಾ ಇರ್ತೀನಿ, ಅಂಥವ್ರು ಯಾರಾದರೂ ಇದ್ದರೆ ಹೇಳಿ ಅಂತ ಸುಧೀಂದ್ರ ಅವ್ರಿಗೆ ಹೇಳ್ತಾರೆ. ನೋಡಿ, ಮುಂದೆ ಕೂಡ ಸುಧೀಂದ್ರ ಅವರು ಎಷ್ಟೋ ಜನರಿಗೆ ವಿಷ್ಣುವರ್ಧನ್ ಅವರ ಮೂಲಕ ಆ ಸೀಟುಗಳನ್ನು ಕೊಡಿಸಿದ್ದಾರೆ. ಅದಲ್ಲದೆ ಬಡ ಕೂಲಿ ಕಾರ್ಮಿಕರು, ಡ್ರೈವರ್ಗಳು, BBMPಯ ಈ ಪೌರ ಕಾರ್ಮಿಕರು, ಇಂಥವರ ಮಕ್ಕಳಿಗೆಲ್ಲ ಶಾಲೆಯಲ್ಲಿ ಸೀಟ್ ಕೊಡಿಸೋದು, ಫೀಸ್ ಕೊಡೋದು, ಜೊತೆಗೆ ಕೈಲಾದ ಸಹಾಯವನ್ನು ಮಾಡೋದು, ಇದೆಲ್ಲವನ್ನು ಸುಧೀಂದ್ರ ಅವರ ಮೂಲಕ ವಿಷ್ಣುವರ್ಧನ್ ಅವರು ಮಾಡಿಸ್ತಾ ಇದ್ದರು. ಮತ್ತದೇ ಒಂದು ಕಂಡೀಷನ್ ಹಾಕ್ತಾಯಿದ್ರು, ಎಲ್ಲಿಯೂ ನನ್ನ ಹೆಸರನ್ನು ಹೇಳಬಾರ್ದು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಈ ಹೆಸರನ್ನು ನೀವು ಕೇಳಿದ್ದೀರಿ. ಸರವಣ ಅವರು ಒಬ್ಬ ರಾಜಕೀಯ ಮುಖಂಡರು ಕೂಡ, ಅವರು ಆ ಸಂಸ್ಥೆಯ ಒಡೆಯರು. ಗಾಂಧಿ ಬಜಾರ್ನಲ್ಲಿ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಬ್ರಾಂಚ್ ಆರಂಭ ಆಗಬೇಕಾಗಿರುತ್ತೆ. ಅದಕ್ಕೆ ಉದ್ಘಾಟನೆಗಾಗಿ HD ದೇವೇಗೌಡರನ್ನು ಹಾಗೂ ವಿಷ್ಣುವರ್ಧನ್ ಅವರನ್ನು ಕರೆಸ್ತಾರೆ. ವಿಷ್ಣುವರ್ಧನ್ ಅವರನ್ನು ಸಂಪರ್ಕ ಮಾಡಿದ್ದು ಸರವಣ ಅವರು ನಮ್ಮ ಸುಧೀಂದ್ರ ಅವರ ಮೂಲಕ. ಸುಧೀಂದ್ರ ಅವರು ಹೋಗಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಉದ್ಘಾಟನೆ ಮಾಡಿಕೊಡಬೇಕು ಅಂತ ಹೇಳಿದಾಗ ವಿಷ್ಣುವರ್ಧನ್ ಅವರು ಅದಕ್ಕಾಗಿ ಒಂದು ಗೌರವಧನವನ್ನು ಫಿಕ್ಸ್ ಮಾಡ್ತಾರೆ. ಸರವಣ ಅವರು ಆಯಿತು ಅಂತ ಹೇಳಿ ಒಪ್ಕೋತಾರೆ. ನೋಡಿ, ಮರುದಿವಸ 5 ಗಂಟೆಗೆ ಕರೆಕ್ಟಾಗಿ ವಿಷ್ಣುವರ್ಧನ್ ಅವರು ಹಾಜರಾಗ್ತಾರೆ. ಆದರೆ ದೇವೇಗೌಡರು 1-1.5 ಗಂಟೆ ತಡವಾಗಿ ಬರ್ತಾರೆ. ಆದರೂ ಸಹನೆಯಿಂದ ಕೂತಿರ್ತಾರೆ, ಮುಂದೆ ಉದ್ಘಾಟನೆಯನ್ನು ನಡೆಸಿ ಹೋಗ್ತಾರೆ. ಹೋಗುವಾಗ ಸುಧೀಂದ್ರ ಅವರಿಗೆ ಒಂದು ಮಾತು ಹೇಳ್ತಾರೆ, ನೀವು ನಾಳೆ 8 ಗಂಟೆಗೆ ನಮ್ಮ ಮನೆಗೆ ಬರಬೇಕು ಅಂತ. ಸುಧೀಂದ್ರ ಅವರು ಮರುದಿನ ಬೆಳಗ್ಗೆ 8 ಗಂಟೆಗೆ ಅವ್ರ ಮನೆಗೆ ಹೋಗ್ತಾರೆ. ಹೋದರೆ ಅಲ್ಲಿ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಉದ್ಘಾಟನೆಗಾಗಿ ವಿಷ್ಣುವರ್ಧನ್ ಅವರಿಗೆ ಸರವಣ ಅವರು ಕೊಡಮಾಡಿದ್ದಂಥ ನೋಟಿನ ಕಂತೆಗಳನ್ನು ತೊಗೊಂಡು ಬರ್ತಾರೆ, 1.5 ಲಕ್ಷ ರೂಪಾಯಿಗಳು. ಅದನ್ನು 25,000 ವಿಭಾಗ ಮಾಡಿ 6 ಪಾಲ್ ಮಾಡ್ತಾರೆ. ಅದು 6 ಕವರ್ ಒಳಗಡೆ ಹಾಕಿ ಸುಧೀಂದ್ರ ಅವರಿಗೆ ಕೈಗೆ ಕೊಟ್ಟು ಅದನ್ನು ಯಾರ್ಯಾರಿಗೆ ತಲುಪಿಸ್ಬೇಕು ಅಂತ ಹೇಳ್ತಾರೆ. ಹೊರನೋಟಕ್ಕೆ ನೋಡೋರಿಗೆ ಒಂದು ಚಿನ್ನದ ಅಂಗಡಿಯನ್ನು ಓಪನ್ ಮಾಡಬೇಕಾದ್ರೆ ಚಿತ್ರನಟರು 100,000 ತೊಗೋತಾರೆ ಅಂತ ಇವತ್ತಿಗೂ ಮಾತಾಡ್ತಾರೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಅದಕ್ಕಾಗಿ ಹಣವನ್ನು ತೊಗೋತಾರೆ. ಆದರೆ ವಿಷ್ಣುವರ್ಧನ್ ಅವರು ತೊಗೊಂಡಿದ್ದ ಉದ್ದೇಶ ಏನು ಅಂದರೆ, ಸರವಣ ಅವರೇನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂಥವರಲ್ಲ. ಅಷ್ಟು ದೊಡ್ಡ ಗೋಲ್ಡ್ ಪ್ಯಾಲೇಸನ್ನೇ ಉದ್ಘಾಟನೆ ಮಾಡಿಸುವವರು ನಟರಿಗಾಗಿ 1.5 ಲಕ್ಷ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಆದರೆ ಆ ಹಣವನ್ನು ವಿಷ್ಣುವರ್ಧನ್ ಅವರು ಹೇಗೆ ವಿನಿಯೋಗಿಸಿದರು ಅನ್ನೋದು ಮುಖ್ಯ. ಸುಧೀಂದ್ರ ಅವ್ರಿಗೆ ಹೇಳ್ತಾರೆ, 1 ಕವರನ್ನು ರಾಮದಾಸ್ ಅಂತ ಅವತ್ತು ಒಬ್ಬರು ಪತ್ರಕರ್ತರು ಅನಾರೋಗ್ಯಕ್ಕೆ ಈಡಾಗಿರ್ತಾರೆ, ಅವ್ರ ಕೈಗೆ ಕೊಡೋದಕ್ಕೆ ಹೇಳ್ತಾರೆ. ಇನ್ನೊಂದನ್ನು ಮೈಸೂರಿನಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಂಥ ಕಲಾವಿದರಾದ ರೇಣುಕಾ ಪ್ರಸಾದ್ ಅವರಿಗೆ ಕೊಡಿಸ್ತಾರೆ. ಇದೇ ರೀತಿಯಲ್ಲಿ ಅಗತ್ಯ ಇರುವಂಥ 4 ಜನ ಉಳಿದವರಿಗೆ ಕೂಡ ಆ 25,000 ಕವರ್ ಸಂದಾಯ ಆಗುತ್ತೆ. ಅಂದರೆ 6 ಜನರಿಗೆ ಅದು ಸಂದಾಯ ಆಗುತ್ತೆ. ಇಲ್ಲಿ ಕೂಡ ಕೊನೆಯಲ್ಲಿ ಸುಧೀಂದ್ರ ಅವರಿಗೆ ಒಂದು ಮಾತನ್ನು ಹೇಳಿ ಕಳಿಸ್ತಾರೆ, ಕೊಡೋನು ತಗೊಳ್ಳೋನು ಎಲ್ಲ ಆ ಭಗವಂತ, ಅವನು ಕೊಟ್ಟಿರೋದನ್ನು ಯಾರಿಗೆ ತಲುಪಿಸ್ಬೇಕೋ ಅವರಿಗೆ ತಲುಪಿಸೋದು ನಾವು ಅಷ್ಟೇ, ನಮ್ಮದು ಪೋಸ್ಟ್ ಮ್ಯಾನ್ ಕೆಲಸ, ದಯವಿಟ್ಟು ನನಗಾಗಿ ಈ ಕೆಲಸವನ್ನು ಮಾಡಿಕೊಡಿ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ಸುಧೀಂದ್ರ ಅವರು ಈಗ ನಮ್ಮ ಜೊತೆ ಇಲ್ಲ. ಒಂದು ಸಂದರ್ಭದಲ್ಲಿ ಅವರಿದ್ದಾಗ ನಾನು ಕೂಡ ಅವರನ್ನು ಹತ್ತಿರದಿಂದ ನೋಡಿದ್ದೀನಿ. ನಾನು ವಾರಪತ್ರಿಕೆಯಲ್ಲಿ ಸಿನಿಮಾ ವರದಿಗಾರನಾಗಿದ್ದಾಗ ಅವರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ. ಸಿನಿಮಾ ಸಂಪರ್ಕಾಧಿಕಾರಿಗಳು ಅಂದರೆ ಪತ್ರಕರ್ತರನ್ನು ಚೆನ್ನಾಗೇ ನೋಡ್ಕೋತಾರೆ, ಆದರೆ ತಮ್ಮ ಚಿತ್ರದ ಬಗ್ಗೆ ಒಳ್ಳೆಯ ವಿಚಾರವನ್ನು ಬರೀಲಿ ಅನ್ನೋ ದೃಷ್ಟಿಯಿಂದ ನೋಡ್ಕೊಳ್ಳೋದು ಬೇರೆ, ಮನಸ್ಸಿನ ಆಳದಿಂದ ಆತ್ಮೀಯವಾಗಿ ನೋಡ್ಕೊಳ್ಳೋದು ಬೇರೆ. DV ಸುಧೀಂದ್ರ ಅವರು ತಮ್ಮ ಮನಸ್ಸಿನ ಆಳದಿಂದ ಆತ್ಮೀಯವಾಗಿ ಎಲ್ಲರನ್ನೂ ನೋಡ್ಕೋತಾ ಇದ್ದರು. ಅದನ್ನು ನಾನು ಕೂಡ ಕಣ್ಣಾರೆ ಕಂಡಿದ್ದೀನಿ. ಅವರು ವಿಷ್ಣುವರ್ಧನ್ ಅವರ ಜೊತೆಗೆ ತಮ್ಮ ಒಡನಾಟವನ್ನು ಅವರ ಅಣ್ಣನ ಮಗನಾದಂಥ ವೆಂಕಟೇಶ್ ಅವರು ಈ ವಿಚಾರವನ್ನು ನಮ್ಮ
ಸಿದ್ದಾಪುರ ಶಿವಕುಮಾರ್ ಅವರ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನೂ ಅನೇಕ ವಿಚಾರಗಳನ್ನು ಅವರು ಹೇಳ್ಕೊಂಡಿದ್ದಾರೆ. ಆದರೆ ಈ ಸಂಚಿಕೆಯ ಪರಿಧಿಯಲ್ಲಿ ಇಷ್ಟು ವಿಚಾರಗಳನ್ನು ಮಾತ್ರ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.